ಸ್ವಾಗತ ನೇ ಸುನ್ ಎಷ್ಟು ದಿನ ಸೈಲೆಂಟ್ ಆಗಿದ್ದ ಸಾಹುಕಾರ ರಮೇಶ್ ಜಾರಕಿಹೊಳಿ ಏಕಾಏಕಿ ಸಿಡಿದೇಳಲು ಸಿಲುಕಿಸಲು ಸ್ವಪಕ್ಷೀಯರೇ ನಡೆಸಿದ ಕುತಂತ್ರವೇನು ಮುಂಬೈನಲ್ಲಿ ಕುಳಿತು ಜಾರಕಿಹೊಳಿ ಸುಡಿದ ರಣತಂತ್ರವಾದ್ರೂ ಯಾವುದು ಅಷ್ಟಕ್ಕೂ ಸಾಹುಕಾರರ ಬೆಂಬಲಕ್ಕೆ ಎಷ್ಟು ಜನ ಶಾಸಕರಿದ್ದಾರೆ ಮುಂಬೈ ರಾಜಕಾರಣದ ಕಂಪ್ಲೇಟ್ ಕಹಾನಿ ಇಲ್ಲಿದೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನಿರ್ಧಾರ ರಾಜ್ಯ ರಾಜಕಾರಣದಲ್ಲಿ ಭಾರಿ ಬಿರುಗಾಳಿಯನ್ನೇ ಎಪ್ಪಿಸಿದೆ ರಮೇಶ್ ಜಾರಕಿಹೊಳಿ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಮುಂಬೈನಲ್ಲಿ ಸರಣಿ ಸಭೆ ನಡೆಸುತ್ತಿದ್ದು ಸಿಎಂ ಯಡಿಯೂರಪ್ಪನವರ ಎದೆಯಲ್ಲಿ ಡವಡವ ಶುರುವಾಗಿದೆ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಬಂಡಾಯವೆದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಜಲಸಂಪನ್ಮೂಲ ಸಚಿವರಾಗಿ ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ಕೇಂದ್ರದಿಂದ ಹಲವು ನೀರಾವರಿ ಯೋಜನೆಗಳನ್ನ ರಾಜ್ಯಕ್ಕೆ ಮಂಜೂರು ಮಾಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು ಸಿಡಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡಿ ಐದು ತಿಂಗಳು ಕಳೆದರೂ ಇದುವರೆಗೆ ಪ್ರಕರಣ ಒಂದು ತಾರ್ತಿಕ ಅಂತ್ಯ ಕಂಡಿಲ್ಲ ಅಷ್ಟೇ ಅಲ್ಲದೆ ವಿರೋಧ ಪಕ್ಷದವರೊಂದಿಗೆ ಸ್ವಪಕ್ಷದವರು ಸೇರಿಕೊಂಡು ಸಿಡಿ ಪ್ರಕರಣವನ್ನ ಚ್ವೇಂಗಂ ರೀತಿಯಲ್ಲಿ ಎಡೆಯುತ್ತಿರುವುದು ರಮೇಶ್ ಅವರಿಗೆ ತೀವ್ರ ನೋವುಂಟು ಮಾಡಿದೆ ಇದರೊಟ್ಟಿಗೆ ಸಿಡಿ ಪ್ರಕರಣದಲ್ಲಿ ಹೇಗಾದರೂ ಮಾಡಿ ಸಾವುಕರ್ನನ್ನ ಸಿಲುಕಿಸಲು ಸ್ವಪಕ್ಷದವರೇ ಹನಿ ಟ್ರ್ಯಾಪ್ ಪ್ರಕರಣದ ಪ್ರಮುಖ ಆರೋಪಿಗಳ ಬೆನ್ನಿಗೆ ನಿಂತಿದ್ದು ಜಾರಕಿಹೊಳಿ ಸಹೋದರರ ಕೆಂಗಣ್ಣಿಗೆ ಕಾರಣವಾಗಿದೆ ಇದರಿಂದ ಗಾಯಗೊಂಡ ಹುಲಿಯಂತಾಗಿರುವ ಸಾವುಕಾರ್ ರಮೇಶ್ ಜಾರಕಿಹೊಳಿ ತಾನೇ ಅಧಿಕಾರಕ್ಕೆ ತಂದ ಸರ್ಕಾರದ ಕೆಲವರು ಹಾಗೂ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡುತ್ತಿರುವವರಿಗೆ ತಕ್ಕ ಪಾಠ ಕಲಿಸಲು ಮುಂದಾಗಿದ್ದಾರೆ ರಮೇಶ್ ಜಾರಕಿಹೊಳಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಎಂಬುದಕ್ಕೆ ತಾಜಾ ಉದಾಹರಣೆಯೇ ಸಮ್ಮಿಶ್ರ ಸರ್ಕಾರ ಪತನವಾಗಿದ್ದು ಸದ್ಯ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ಜೋರಾಗಿದೆ ಇದೇ ಸಮಯದಲ್ಲಿ ಸಿಡಿದೆದ್ದಿರುವ ರಮೇಶ್ ಜಾರಕಿಹೊಳಿ ತಮ್ಮ ಶಕ್ತಿಯನ್ನ ಮತ್ತೊಮ್ಮೆ ತೋರಿಸಲು ಮುಂದಾಗಿದ್ದಾರೆ ಸಿಡಿ ಪ್ರಕರಣದ ನಂತರದ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಬಾಲಚಂದ್ರ ಜಾರಕಿಹೊಳಿಯವರು ಕೂಡ ಸಿಎಂ ಯಡಿಯೂರಪ್ಪ ಹಾಗೂ ಪಕ್ಷದ ಕೆಲ ನಾಯಕರ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಹೀಗಾಗಿ ಜಾರಕಿಹೊಳಿ ಪವರ್ ತೋರಿಸಲು ತಮ್ಮ ಹಿರಿಯನ್ನ ರಮೇಶ್ ಬೆಂಬಲಕ್ಕೆ ಬಾಲಚಂದ್ರ ಜಾರಕಿಹೊಳಿ ನಿಂತಿದ್ದಾರೆ ಇನ್ನು ಸೌಕಾರ್ ಬೆನ್ನಿಗೆ ಶಾಸಕರಾದ ಮಹೇಶ್ ಕುಮಟಳ್ಳಿ ಬಸಂಗಡ ಪಾಟೀಲ್ ಯತ್ನಾಳ್ ಅರವಿಂದ್ ಬೆಲ್ಲದ್ ತಿಪ್ಪಾರೆಡ್ಡಿ ಸೋಮಶೇಖರ ರೆಡ್ಡಿ ರಾಜುಗೌಡ ಸಚಿವರಾದ ಸಿಪಿ ಯೋಗೀಶ್ವರ್ ಸೇರಿದಂತೆ ಹಲವರು ಬೆಂಬಲಕ್ಕೆ ನಿಂತಿದ್ದಾರೆ ಈಗಾಗಲೇ ಮಹಾರಾಷ್ಟ್ರದ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಅವರ ಮೂಲಕ ಬಿಜೆಪಿ ಹೈಕಮಾಂಡ್ಗೆ ಏನು ಸಂದೇಶ ಕೊಡಬೇಕು ಅದನ್ನ ರವಾನಿಸಿದ್ದಾರೆ ಇದೇ ಇಪ್ಪತ್ಮೂರಕ್ಕೆ ಮುಂಬೈನಿಂದ ಬೆಂಗಳೂರಿಗೆ ಹಾರಲಿರುವ ರಮೇಶ್ ಜಾರಕಿಹೊಳಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮೂಲಕ ಸಿಎಂ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಸೆಟ್ಟು ಹೊಡೆಯಲು ಮುಂದಾಗಿದ್ದಾರೆ ಈ ಮಧ್ಯೆ ಸಿಡಿದೆದ್ದಿರುವ ಸಾವು ಸಿಟ್ಟು ತನಿಸಲು ಸಿಎಂ ಯಡಿಯೂರಪ್ಪ ಯಾವೆಲ್ಲ ಪ್ರಯತ್ನ ನಡೆಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ ರಿಪೋರ್ಟ್ ಕನ್ನಡ ಬೆಳಗಾವಿ